guys, fourth semester BCom, yeah, costing methods and techniques. ಯಾವುದು ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್. ಇದು ಫೋರ್ತ್ ಸೆಮಿಸ್ಟರ್ ಬಿಕಾಮ್ಗೆ ಎನ್ಇಪಿ ಸಿಲಿಬಸ್ ನವರಿಗೆ ಈ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಈ ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಜಾಬ್ ಅಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ನೋಡಿ, ನಮ್ಗೆ ಕಾಸ್ಟಿಂಗ್ ಬಗ್ಗೆ ಗೊತ್ತು, ಯಾಕೆ ಅಂತ ಹೇಳಿದ್ರೆ ಥರ್ಡ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಆಗಿದೆ. ಇನ್ನು ಒಂದ್ಸರಿ ಹೇಳ್ತೀನಿ, ಕಾಸ್ಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರಿಪರೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಡೀಟೇಲ್ಸ್ ಇನ್ ಎ ಬುಕ್ ಕಾಲ್ಡ್ ಆಸ್ ಕಾಸ್ಟಿಂಗ್. ಓಕೆನಾ, ಸಿಸ್ಟಮ್ಯಾಟಿಕ್ ಆಗಿ ಕಾಸ್ಟ್ ಅಕೌಂಟಿಂಗ್ ಕಾಸ್ಟಿಂಗ್ ಡೀಟೇಲ್ಸ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ರೆ ಕಾಸ್ಟಿಂಗ್ ಅಂತ ಹೇಳ್ತೀನಿ. ಕಾಸ್ಟ್ ಅಂತ ಹೇಳಿದ್ರೆ ಕಾಸ್ಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಅಂತ ಹೇಳ್ತೀನಿ. ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಪ್ರಿಪರೇಷನ್, ಕಾಸ್ಟಿಂಗ್ ಅಂತ ಹೇಳಿದ್ರೆ ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್, ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್. ಕಾಸ್ಟ್ ಅಂತ ಹೇಳಿದ್ರೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಇನ್ಕರಿಂಗ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್. ಈಗ ನಮಗೆ ಈ ಕಾಸ್ಟಿಂಗ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಯಾವುದೋ ಒಂದು ಮೆಥಡ್ ಅಲ್ಲಿ ನಾವು ತಯಾರು ಮಾಡ್ತಕ್ಕಂತ ವಸ್ತುಗಳ ಬೆಲೆಯನ್ನ ನಾವು ಕಂಡುಹಿಡಿಯೋದನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಇದು ಕನ್ನಡದಲ್ಲಿ ಹೌದಾ? ಹಾಗಾದ್ರೆ ಜಾಬ್ ಕಾಸ್ಟಿಂಗ್ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೆ ಜಾಬ್ ಅಂದ್ರೆ ಏನು? ಜಾಬ್ ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಕೆಲಸ. ಯಾವ್ದೋ ಒಂದು ಕೆಲಸ ಒಪ್ಕೊಂಡಿರ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದೀನಿ, ರಕ್ಷಿತದ ಮದುವೆ ಆಯ್ತು, ಒಂದು 2,000 ವೆಡ್ಡಿಂಗ್ ಕಾರ್ಡ್ ಓಡಿಸ್ಬೇಕು. 2,000 ವೆಡ್ಡಿಂಗ್ ಕಾರ್ಡ್ ಓಡಿಸ್ಬೇಕು ಅಂತ ಹೇಳಿದ್ರೆ ನಾನು ಅದನ್ನ ಒಂದು ಜಾಬ್ ಅಂತ ತಗೊಳ್ತೀನಿ. ಏನಂತ? ಎಸ್, ಯಾವುದು ರಕ್ಷಿತ್ ಮ್ಯಾರೇಜ್ ಜಾಬ್ ಅಂತ ಹೇಳಿ ತಗೊಳ್ತೀನಿ, ಅಥವಾ ಜಾಬ್ ನಂಬರ್ 1 ಅಂತನೋ ಜಾಬ್ ನಂಬರ್ 20 ಅಂತನೋ ಕೊಡ್ತೀನಿ. ಅದೇ ತರಾನೇ ಮನೋಜದ್ದು ಬರ್ಡೇ ಆಯ್ತು, ಬರ್ಡೇಗೆ ದೊಡ್ಡದಾಗ ಪಾರ್ಟಿ ಹಾಲ್ ಅಲ್ಲಿ ಮಾಡ್ತಾ ಇದ್ದಾನೆ, ಒಂದು ದೊಡ್ಡದಾಗ ಫಂಕ್ಷನ್ ಮಾಡ್ತಾ ಇದ್ದಾನೆ, ಅವನಿಗೂ ಇನ್ವಿಟೇಷನ್ ಕಾರ್ಡ್ ಬೇಕು ತಗೊಂಡಿದ್ದಾನೆ. ಅಥವಾ ನಾನು ಒಬ್ಬ ಮ್ಯಾನುಫ್ಯಾಕ್ಚರರು, ಸೇ ಈ ಪೆನ್ ಮ್ಯಾನುಫ್ಯಾಕ್ಚರರು, ಎಲ್ಲ ನನ್ನ ಕಸ್ಟಮರ್ಸ್ ಇಂದ ಒಂದು 10,000 ಪೆನ್ಸ್ ಗೆ ಆರ್ಡರ್ ಬಂದಿದೆ ಈ ತಿಂಗಳಲ್ಲಿ, ಅದನ್ನ ನಾನು ಜಾಬ್ ನಂಬರ್ 1 ಅಂತ ಹೇಳಿ 10,000 ಪೆನ್ಗಳನ್ನ ತಯಾರು ಮಾಡಬೇಕು. ಇದನ್ನೇ ನಾವು ಜಾಬ್ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಜಾಬ್ ಅಲ್ಲಿ ನಾನು ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಕಂಡುಹಿಡಿಬೇಕಾದ್ರೆ ಅದನ್ನೇ ನಾನೇನಂತ ಹೇಳ್ತೀನಿ, ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೀನಿ. ಸರ್, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೂ ಅದೇ, ಯಾವುದೋ ಒಂದು ಕಾಂಟ್ರಾಕ್ಟ್ ಒಪ್ಕೊಂಡಿರ್ತೀನಿ, ಈಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ರೋಡ್ ಹಾಕ್ಸ್ಬೇಕು, ಅಥವಾ ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕು, 3-story ಬಿಲ್ಡಿಂಗ್. ಆ 3-story ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾನು ಕಾಂಟ್ರಾಕ್ಟರ್ ಆಗಿರ್ತೀನಿ, ಆ ಓನರು ಕಾಂಟ್ರಾಕ್ಟಿ ಆಗಿರ್ತಾನೆ, ಅವನ ಬುಕ್ಸ್ ಆಫ್ ಅಕೌಂಟ್ಸ್ ನಾನು ಅವನ ಕಾಂಟ್ರಾಕ್ಟ್ ಅವನ ಏನೋ ಬಿಲ್ಡಿಂಗ್ ಅನ್ನ ಕಟ್ಕೊಡೋದನ್ನ ನಾನು ಒಪ್ಕೊಂಡಿರ್ತೀನಿ. ಅದನ್ನ ನಾನು ಜಾಬ್ ಅಂತಾನೆ ಹೇಳ್ತೀನಿ. ಅದನ್ನು ಕೂಡ ಏನಂತ ಹೇಳ್ತೀನಿ, ಜಾಬ್ ಅಂತಾನೆ ಹೇಳ್ತೀನಿ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಜಾಬ್ ಕಾಸ್ಟಿಂಗ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಸಿ, ಜನರಲ್ ಆಗಿ ನಮಗೆ ಥರ್ಡ್ ಸೆಮಿಸ್ಟರ್ ಆಲ್ರೆಡಿ ಕಲ್ತಿದೀವಿ ಯಾವ ರೀತಿ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡೋದು ಅಂತ. ಅದೇ ತರಾನೇ ಇಲ್ಲಿ ಕಾಸ್ಟ್ ಶೀಟ್ ಅಂತಾನೆ ಬರೀತೀವಿ. ಆದ್ರೆ ಇಲ್ಲಿ ಜಾಬ್ ನಂಬರ್ ಎಷ್ಟು? ಜಾಬ್ ನಂಬರ್ 101, ಜಾಬ್ ನಂಬರ್ 102 ಎಷ್ಟು ಅಂತ ಮಾಡ್ತೀವಿ. ಇಲ್ಲಿ ಇನ್ನರ್ ಕಾಲಮ್ ಔಟರ್ ಕಾಲಮ್ ತಗೊಳ್ತೀವಿ. ತಗೊಂಡು ಎಷ್ಟು ಯೂನಿಟ್ಸ್ ಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ? ಸಪೋಸ್ 1,000 ಯೂನಿಟ್ಸ್ ಪ್ರಿಪೇರ್ ಮಾಡ್ತಾ ಇದ್ರೆ ಫಾರ್ 1,000 ಯೂನಿಟ್ಸ್ ಅಂತ ಬರೀತೀನಿ. ಬರೆದು ಬಿಟ್ಟು ಇದನ್ನ ಟೋಟಲ್ ಕಾಸ್ಟ್ ಅಂತ ಹೇಳ್ತೀನಿ, ಇದನ್ನ ಪರ್ ಯೂನಿಟ್ ಕಾಸ್ಟ್ ಅಂತ ಹೇಳ್ತೀನಿ, ಇದನ್ನ ಟೋಟಲ್ ಕಾಸ್ಟ್ ಅಂತ ಹೇಳ್ತೀನಿ, ಇದನ್ನ ಪರ್ ಯೂನಿಟ್ ಅಂತ ಹೇಳ್ತೀನಿ. ಈಗ ನನಗೆ ಈ ಕಾಸ್ಟ್ ಅಂತ ಹೇಳಿದ್ರೆ ನಮ್ಗೆ ಟೋಟಲ್ ಆಗಿ ಸುಮಾರು ತರದ ಕಾಸ್ಟ್ ಬರುತ್ತೆ. ಅದರಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀನಿ. ಸರ್, ಪ್ರೈಮ್ ಕಾಸ್ಟ್ ಅಂದ್ರೆ ಏನು ಅಂದ್ರೆ, ಒಂದು ವಸ್ತುನ ತಯಾರು ಮಾಡಬೇಕಾದ್ರೆ ಇನಿಷಿಯಲ್ ಆಗಿ ಪ್ರೈಮರಿಯಾಗಿ ಬಿಗಿನಿಂಗ್ ಅಲ್ಲಿ ನಮಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಎಲ್ಲ ಎಕ್ಸ್ಪೆನ್ಸಸ್ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀನಿ. ಸಿ, ಪ್ರೈಮ್ ಕಾಸ್ಟ್ ಅಲ್ಲಿ ನಮ್ಗೆ 3 ಪ್ರೈಮ್ ಕಾಸ್ಟ್ ಬರುತ್ತೆ. ಒಂದು ಡೈರೆಕ್ಟ್ ಮೆಟೀರಿಯಲ್, ಎರಡನೇದು ಡೈರೆಕ್ಟ್ ಲೇಬರ್, ಮೂರನೇದು ಡೈರೆಕ್ಟ್ ಎಕ್ಸ್ಪೆನ್ಸಸ್.
ಈ ಮೂರನ್ನು ಸೇರಿಸಿದ್ರೆ ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ. ಹಾಗಾದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ನೋಡಿ, ಡೈರೆಕ್ಟ್ ಲೇಬರ್ ನ ಇನ್ನೂ ಒಂದು ಹೆಸರು ಕರಿತೀವಿ ವೇಜಸ್, ಡೈರೆಕ್ಟ್ ವೇಜಸ್ ಅಂತಲೂ ಕರಿತೀವಿ, ಇನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಲೂ ಕರಿತೀವಿ. ಈ ಮೂರನ್ನು ಟೋಟಲ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಅಂತ ಸಿಗುತ್ತೆ. ಈ ಪ್ರೈಮ್ ಕಾಸ್ಟ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಏನಿದು ಫ್ಯಾಕ್ಟರಿ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಅಂದ್ರೆ, ಈ ಪ್ರೈಮ್ ಕಾಸ್ಟ್ಗೆ, ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿನಲ್ಲಿ ಆಗಿರ್ತಕ್ಕಂತಹ ಅಷ್ಟು ಎಕ್ಸ್ಪೆನ್ಸಸ್ ನ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನ ಓವರ್ ಹೆಡ್ ಅಥವಾ ಅದನ್ನ ಓವರ್ ಹೆಡ್ಸ್ ಅಂತ ಹೇಳ್ತೀವಿ, ಇಷ್ಟನ್ನು ಆಡ್ ಮಾಡಿದ್ರೆ ನಮಗೆ ಫ್ಯಾಕ್ಟರಿ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಬರುತ್ತೆ. ಅರ್ಥ ಆಯ್ತಾ ಇದು? ಇದು ಎರಡನೇ ಪಾಯಿಂಟ್, ವರ್ಕ್ಸ್ ಕಾಸ್ಟ್ ಬಂತು. ಮೂರನೇ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಫ್ಯಾಕ್ಟರಿ ಅಥವಾ ವರ್ಕ್ಸ್ ಕಾಸ್ಟ್ಗೆ ನಾವು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಥವಾ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೀತೀವಿ. ಅರ್ಥ ಆಯ್ತಾ ಈಗ? ಸಪೋಸ್ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಾದ್ಮೇಲೆ ನಮ್ಮ ಹತ್ರ ಏನಾದ್ರೂ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದ್ರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಆಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಮೈನಸ್ ಮಾಡಬೇಕು. ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಫ್ಯಾಕ್ಟರಿ ಅಥವಾ ವರ್ಕ್ಸ್ ಕಾಸ್ಟ್ ಗೆ ಮುಂಚೆ ಈ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನ ತಗೊಂಡು ಅದರಲ್ಲೇ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಮೈನಸ್ ಮಾಡಬೇಕು. ಆಮೇಲೆ ಬರೋದನ್ನ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಅದು ಕ್ವಶನ್ ನಲ್ಲಿ ಬಂದಾಗ ಹೇಳ್ಕೊಡ್ತೀನಿ. ಸಪೋಸ್ ನಮಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದ್ರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ರೆ ಆಗ ನಾವು ಡೈರೆಕ್ಟ್ ಮೆಟೀರಿಯಲ್ ಅಲ್ಲೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕ್ವಶನ್ ಬಂದಾಗ ಹೇಳ್ಕೊಡ್ತೀವಿ. ಓಕೆನಾ? ಈಗ ಈ ಓಪನಿಂಗ್ ಸ್ಟಾಕ್ ಫಿನಿಶ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಫಿನಿಶ್ ಗೂಡ್ಸ್ ಪ್ಲಸ್ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡ್ತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ನ ಆಡ್ ಮಾಡ್ತೀವಿ. ಆಡ್ ಮಾಡದ ಮೇಲೆ ಬರ್ತಕ್ಕಂಥದನ್ನ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟೋಟಲ್ ಕಾಸ್ಟ್. ನೋಡಿ, ಇಲ್ಲಿ ನಾಲ್ಕನೇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಐದನೇದು ಟೋಟಲ್ ಕಾಸ್ಟ್. ಸೊ ಅಲ್ಲಿಗೆ ಒಟ್ಟು ಎಷ್ಟರ ಕಾಸ್ಟ್ ಆಯ್ತು? ಐದು ತರ ಕಾಸ್ಟ್ ಆಯ್ತು. ಸಪೋಸ್ ನಮಗೆ ಓಪನಿಂಗ್ ಫಿನಿಶ್ ಗೂಡ್ಸ್, ಕ್ಲೋಸಿಂಗ್ ಫಿನಿಶ್ ಗೂಡ್ಸ್ ಇಲ್ಲ ಅಂದ್ರೆ ಆಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿಬಹುದು. ಅರ್ಥ ಆಗ್ತಿದ್ಯಾ? ಸೊ ಈಗ ಈ ಟೋಟಲ್ ಕಾಸ್ಟ್ಗೆ ನಾವು ಪ್ರಾಫಿಟ್ ಏನಾದ್ರೂ ಇದ್ರೆ, ಏನಿದ್ರೆ ಪ್ರಾಫಿಟ್ ಏನಾದ್ರೂ ಇದ್ರೆ ಅದನ್ನ ಆಡ್ ಮಾಡಬೇಕಾಗುತ್ತೆ. ಅದನ್ನ ಬೇಕಾದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿಬಹುದು. ಪ್ರಾಫಿಟ್ ಆಡ್ ಮಾಡದ್ಮೇಲೆ ಬರೋದನ್ನ ಸೇಲ್ಸ್ ಅಂತ ಹೇಳ್ತೀವಿ. ಸರ್, ಇದು ನಾವು ಥರ್ಡ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಶೀಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಕಲ್ತಿರ್ತೇವೆ. ಇದೇನು ಹೊಸದೇನು ಅಲ್ಲ, ನಾನು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಹೇಳಿರ್ಬೋದು ಅಷ್ಟೇ, ಬಟ್ ಆಲ್ರೆಡಿ ನಾವು ಕಲ್ತಿರ್ತಕ್ಕಂಥ. ಕರೆಕ್ಟಾ? ಸೊ ಇದು ಕಾಸ್ಟ್, ಜಾಬ್ ಕಾಸ್ಟ್ ಅಲ್ಲಿ ನಾವು ಮಾಡ್ತಕ್ಕಂತ ಒಂದು ವರ್ಕ್ ಶೀಟ್ ಅಥವಾ ಒಂದು ಸ್ಟೇಟ್ಮೆಂಟ್. ಅರ್ಥ ಆಯ್ತಾ ಇದ್ದು? ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ದಯವಿಟ್ಟು ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲರಿಗೂ ನಮ್ಮ ಚಾನೆಲ್ ನ ಶೇರ್ ಮಾಡಿ ಎಲ್ಲರೂ ಕಲಿಯಿರಿ. ಯಾಕೆಂದ್ರೆ ನಾವು ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗೆ, ಬೇರೆ ಕಾಲೇಜ್ ಫ್ರೆಂಡ್ಸ್ಗೆ, ಯಾರ್ಯಾರು ಫೋರ್ತ್ ಸೆಮಿಸ್ಟರ್ ಓದ್ತಾ ಇದ್ದಾರೆ ಅವರೆಲ್ಲರಿಗೂ ಫಾರ್ವರ್ಡ್ ಮಾಡಿ, ಸೊ ದಟ್ ಅವರೆಲ್ಲರೂ ಕಲಿಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ ಒತ್ತಿ, ಸೊ ದಟ್ ನನಗೆ ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡಬೇಕು ಅನ್ನೋ ಎನ್ಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.